ಆ್ಯಕ್ಚುಲಿ ಈ ಥರ ಆದರೆ ಸರ್ಕಾರ ಈ ಥರ ಆದರೆ ಏನು ಮಾಡೋಕ್ಕಾಗುತ್ತೆ ಮುಂದೆ ಮುಂದಕ್ಕೆ? ಇವಾಗ ಇರೋ ಕೋವಿಡ್ ಸಿಚುವೇಶನು, ಇವಾಗ ಪ್ರತಿಯೊಂದು ನಾವು ರೀಚಾರ್ಜ್ ಇಲ್ಲ ಆನ್ಲೈನ್ ರೀಚಾರ್ಜ್ ಮಾಡ್ಕೊಳ್ಬೇಕು, ಪ್ರತಿಯೊಂದು ಮುಂದಕ್ಕೆ ಈ ಥರ ಆದರೆ ಪ್ರಾಬ್ಲಮ್ ಆಗುತ್ತೆ. ಸರ್ಕಾರ ಏನು ಮಾಡ್ತಿದ್ದಾರೆ ನನಗೆ ಅರ್ಥ ಆಯ್ತಲ್ಲ. ನಮಗಿದು ಅವಶ್ಯಕತೆ ಇಲ್ಲ. ಇವಾಗಿರೋ ಸಿಚುವೇಶನ್ ನಮಗೆ ಹಾಸ್ಪಿಟ್ಲ್ ಬೆಡ್ ಇಲ್ಲ, ಕೋವಿಡ್ ಸಿಚುವೇಶನ್ ಜಾಸ್ತಿ ಆದರೆ ಬೆಡ್ ಇಲ್ಲ. ಅದಕ್ಕೆ ಇವಾಗ ಏನಾಗ್ತಿದ್ದಾರೆ ನಮಗೆ ಅರ್ಥ ಆಯ್ತಲ್ಲ. ಕೋವಿಡ್ಲಿ ಇವಾಗ ಎಷ್ಟೋ ಜನ ತೀರೋದ್ರು, ಅವ್ರ ಹಾಸ್ಪಿಟ್ಲ್ಗೆ ಇನ್ಕಮ್ ಆಗಿದೆ, ಜನಗಳಿಗೆ ಏನಕ್ಕೆ ಇನ್ಕಮ್ ಇದೆ ಹೇಳಿ? ಆ ಎಣ್ಣೆ ತೊಗೊಂಡು ಹೋಗೋಕ್ಕೂ ಬಜೆಟ್ ಇಲ್ಲದೆ ಅಳ್ತಾ ಇದ್ದಾರೆ. ಇವಾಗ ಕೆಲಸಗಳು ಇಲ್ಲ ಕೆಲವೊಂದು ಕಡೆ, ನಮಗೆ ಇದೆಲ್ಲ ಬೇಕಾಗಿದ್ದ. ಇವಾಗ ಸರ್ಕಾರನೇ ಕರೆಕ್ಟಾಗಿಲ್ಲ. ಸರ್ಕಾರ ನೋಡಿ ಇವಾಗ ಚೇಂಜ್ ಆಗಿದೆ, ಯಡಿಯೂರಪ್ಪ ಇದನ್ನು ನಡೆಸೋಕ್ಕಾಗ್ತಿದ್ದಿಲ್ಲ. ಇವಾಗ ಬೇರೆಯವ್ರು ಬಂದಿದ್ದಾರೆ, ಅವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಯ್ತಲ್ಲ. ಸರ್ಕಾರ ಈ ಥರ ಇದ್ದರೆ ಭಾಳ ಕಷ್ಟ ಆಗುತ್ತೆ. ನಮಗಿದು ಅವಶ್ಯಕತೆ ಇಲ್ಲ ನಮಗೆ, ಬಟ್ ನಾವು ಹೆಂಗೆ ಮಾಮೂಲು ಬರುತ್ತೋ ಆ ಥರ ಕಟ್ಕೊಂಡು ಹೋಗ್ತೀವಿ. ಒಂದೇ ಅಲ್ಲ, ಹಲವಾರು ಯೋಜನೆ, ಈಗ ಕ್ರೀಡಾಂಗಣ ಇರ್ಬೋದು, ರಸ್ತೆಗಳಿರ್ಬೋದು, ಕಲ್ಲಿದ ಗಣಿಗಳು ಎಲ್ಲ ಪ್ರತಿಯೊಂದು ಖಾಸಗೀಕರಣ ಮಾಡಿಕೊಳ್ತಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಕೆಲವೊಂದು ಟೆಂಡರ್ ಕೊಟ್ಟಿದ್ದಾರೆ, ಟೆಂಡರ್ ಮುಖಾಂತರ ಮಾಡ್ಕೊಂಡ್ರೆ ಅವ್ರು ಬರ್ತಾರೆ, ಎಷ್ಟು ಬಜೆಟ್ ಕೊಡ್ತಾರೆ ಟೆಂಡರ್, ಅವ್ರು ಮಾಡ್ಕೊಂಡು ಆ ಟೆಂಡರ್ ಪ್ರಕಾರ ಅವ್ರು ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ನಾಳೆ ದಿನ ಅವ್ರನ್ನೇ ಕೇಳಬೇಕು. ಇವಾಗ ಗೌರ್ಮೆಂಟ್ ಮಾಡಬೇಕಾದ ಕೆಲಸ ಎಲ್ಲ ಪ್ರೈವೇಟ್ ಕೊಟ್ಬಿಟ್ರೆ ಅವಾಗ ಗೌರ್ಮೆಂಟ್ ಏನು ಮಾಡೋದು? ಏನಕ್ಕಿದೆ ಸರ್ಕಾರ? ಏನಕ್ಕಿದೆ ಹೇಳಿ? ಸರ್ಕಾರ ಅವರು ಅದಕ್ಕಂತ ಸರ್ಕಾರ ಇರೋದು. ಪ್ರತಿಯೊಂದು ಟೆಂಡರ್ ಕೊಟ್ಟು ಅವ್ರಿಗೆ ಮಾಡಿಬಿಟ್ರೆ ಭಾಳ ಕಷ್ಟ ಆಗುತ್ತೆ ಮುಂದಕ್ಕೆ. ಇವಾಗ ಇರೋ ಸಿಚುವೇಶನ್ ಪೆಟ್ರೋಲ್ಗೆ ನಾವು ಕಟ್ಟಕ್ಕಾಯ್ತಲ್ಲ, ಪೆಟ್ರೋಲ್ ಅಮೌಂಟ್ ಕಟ್ಟಕ್ಕಾಯ್ತಲ್ಲ. ನಾವು ಓಡಾಡಿದ್ರೆ ಡೈಲಿ ಓಡಾಡ್ತೀವಿ, ನಾವು ಪೆಟ್ರೋಲ್ ಸಾಲ್ತಾ ಇಲ್ಲ ನಮಗೆ. ಪೆಟ್ರೋಲ್ ಜಾಸ್ತಿ ಆಗಿದೆ, ಬೇರೆ ರಿಸ್ಟ್ರಿಕ್ಷನ್ ಪೆಟ್ರೋಲ್ ಜಾಸ್ತಿ ಆಗಿದೆ. ನಾವು ರೋಡ್ ಮಾಡಿ ಏನು ಯೂಸ್ ಹೇಳಿ? ನಾವು ಕಟ್ಟಿ ಏನು ಯೂಸ್ ಹೇಳಿ? ಬ್ಯಾಡ್, ಸರ್ಕಾರ ಬ್ಯಾಡ್ ಆಗಿದೆ. ಅದು ತೀರ್ಮಾನ ನಾವು ಏನು ಹೇಳಕ್ಕಾಗುತ್ತೆ ಹೇಳಿ? ಇವರೇ ಸಿಚುವೇಶನ್ ಅಮೌಂಟ್ ಇಲ್ಲದೆ ಎಲ್ಲ ಸಾಯ್ತವ್ರೆ, ತಿನ್ನಕ್ಕೆ ಅಕ್ಕಿ ಇಲ್ಲದೆ ಎಷ್ಟು ಜನಕ್ಕೆ ಸಾಯ್ತವ್ರೆ. ಹೋಗಿ ಗೌರ್ಮೆಂಟ್ ಕೊಡ್ತಾರೆ ಕೊಡ್ತಾರೆ ಅಂತ ಆದರೆ ಏನು ಏನು ಅದು ಯೂಸ್ ಇಲ್ಲ. ರೋಡ್ ಬಗ್ಗೆ ಮಾತಾಡಿ ನಾವು ಏನು ಯೂಸ್ ಇಲ್ಲ. ಅದು ಸರ್ಕಾರ ಅದು ತೀರ್ಮಾನ ಮಾಡಬೇಕು. ಸರ್ಕಾರ ಏನು ಮಾಡ್ತಾರೆ, ಯಾರು ಕೈ ಕಳ್ಕೊಳ್ತಾರೆ ಗೊತ್ತಿಲ್ಲ. ಜನಗಳೇ ಇದು ತಿಳ್ಕೊಬೇಕು. ನೋಡಿ, ಖಾಸಗೀಕರಣ ಅಂದಿಗೆ ನಿಮ್ಗೆ ತುಂಬ ಬೇಜಾರಾಗಿದೆ. ಹಿಂಗಿರುವಾಗ ಸರ್, ಸರ್ಕಾರದವ್ರಿಗೆ ಏನು ಮಾಡಿದರೆ, ಏನೇನು ಉಪಯೋಗಗಳು ಮಾಡಿದ್ರೆ ಅನುಕೂಲ ಜನಗಳಿಗೆ, ಸಾರ್ವಜನಿಕರಿಗೆಲ್ಲ ಅನುಕೂಲ ಆಗ್ಬೋದು ಸರ್? ಸರ್ಕಾರ ನಡೆಸೋರು ಕರೆಕ್ಟಾಗಿರ್ಬೇಕು. ನೋಡಿ, ಬೆರಳು ಐದು ಬೆರಳು ಇದೆ, ಐದು ಬೆರಳಿಗೆ ಇದೊಂದು ಸಪೋರ್ಟು. ಈ ಸಪೋರ್ಟ್ ಅಂದರೆ ಈ ಸರ್ಕಾರ ಇದು ಕರೆಕ್ಟಾಗಿರಬೇಕು. ಇದೇ ಕರೆಕ್ಟಾಗಿಲ್ಲ ಅಂದರೆ ನಾವು, ಸರ್ಕಾರ ಇದು ಕರೆಕ್ಟಾಗಿಲ್ಲ ನಮ್ಮಲ್ಲಿ, ಅದು ಈ ಕೈಲಿ ಆಗಿಲ್ಲ ಅಂದರೆ ಬಿಟ್ಟೋಗ್ಬಿಟ್ರು. ಈ ಬೆರಳುಗಳು ಏನು ಮಾಡ್ತಾರೆ? ಅನ್ನ ಮಿಕ್ಸ್ ಮಾಡ್ಬೇಕಾದ್ರೆ ಈ ಬೆರಳಿಗೆ ಒಂದು ಸಪೋರ್ಟ್ ಇರಬೇಕು. ಆ ಥರ ನಮ್ಮ ಕರ್ನಾಟಕ ಸಪೋರ್ಟಿಗೆ ಈ ಬೆರಳು ಒಂದು ಕರ್ನಾಟಕ ಒಂದು ಯೋಗ್ಯತೆ ಮುಖ್ಯಮಂತ್ರಿ ಕರೆಕ್ಟಾಗಿ ಇರಬೇಕು ಇಲ್ಲಿ. ಬಟ್ ಇವು ಉಪೇಂದ್ರ ಬಂದ್ರೂ ತೊಂದರೆಯೇನಿಲ್ಲ. ನಮ್ಮ ಸರ್ಕಾರ ಚೇಂಜ್ ಆಗಬೇಕು. ಚೇಂಜ್ ಆಗ್ತಾರೆ, ಯಾರು ಚೆನ್ನಾಗಿ ಮಾಡ್ತಾರೋ, ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ನಮ್ಮ ಜೀವನ ಏನಾಗುತ್ತೋ ಗೊತ್ತಿಲ್ಲ ಇವಾಗ ಇರೋ ಸಿಚುವೇಶನ್. ನೀವು ಹೇಳೋದಂದ್ರೆ ಸರ್ಕಾರ ಯಾವುದೋ ಬರಲಿ, ಮೇನ್ ಮುಖ್ಯಮಂತ್ರಿ ಕರೆಕ್ಟಾಗಿದ್ದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತೀರಾ? ಹೌದೌದು, ಎಸ್ ಕರೆಕ್ಟ್. ಸರ್ಕಾರ ಕರೆಕ್ಟಾಗಿರಬೇಕು ಜನಗಳಿಗೆ, ಬಡವರು ಜನಗಳಿಗೆ. ಇವಾಗ ನೋಡಿ, ಕೆಲಸ ಇಲ್ಲದೆ ಕೋವಿಡ್ ಸಿಚುವೇಶನ್ ಕೆಲಸ ಇಲ್ಲದೆ ಎಷ್ಟೋ ಜನ ಬಡ ಪಾವಿಗಳು ತುಂಬ ಮನೇಲಿ ಊಟ ಇಲ್ಲದೆ ಭಾಳ ಗಂಜಿ ಕುಟ್ಕೊಂಡು, ಅವ್ರಿಗೆ ಅನ್ನ ಸಿಕ್ಕರೂ ಸಾಕು. ಇವಾಗಿರೋ ಸಿಚುವೇಶನ್ ಇದು ನಮಗೆ ಬೇಕಾಗಿದ್ದ ಮಾತು ಅಲ್ಲ ಇದು. ಬಿಡಿ, ಇವಾಗಿರೋ ಸಿಚುವೇಶನ್ ಕೆಲಸ ಇಲ್ಲ. ನಾವೇ ಒಂದು ಎರಡು ವರ್ಷ ಕೆಲಸ ಇಲ್ಲದೆ ಬಿದ್ದಿದ್ದೋ ನೋಡಿ, ಇವಾಗ ಕೆಲಸ ಹೋಯ್ತಿದ್ವು.